ನಾವೀಗ ಚೆನ್ನೈನ ವಾರ್ ಮೆಮೋರಿಯಲ್ನಲ್ಲಿದ್ದೇವೆ. ಈ ವಾರ್ ಮೆಮೋರಿಯಲ್ನ ವಿಶೇಷತೆ ಏನು ಅಂತಂದರೆ, ಮದ್ರಾಸ್ ಪ್ರೆಸಿಡೆನ್ಸಿಯ ಪರವಾಗಿ ಮತ್ತು ಸ್ವತಂತ್ರ ಭಾರತದ ಪರವಾಗಿ ಯುದ್ಧವನ್ನು ಮಾಡಿರುವಂತಹ ಎಲ್ಲ ಸೈನಿಕರು ಯಾರ್ಯಾರು ತಮ್ಮ ದೇಹವನ್ನು ಅರ್ಪಣೆ ಮಾಡಿದ್ರು ಅಂಥವರ ಹೆಸರುಗಳನ್ನು ಈ ವಾರ್ ಮೆಮೋರಿಯಲ್ಲಿ ಕೆತ್ತಲಾಗಿದೆ. ಅದು 1914 ಯುದ್ಧ ಆಗಿರ್ಬೋದು, 1918 ಯುದ್ಧ ಆಗಿರ್ಬೋದು, ಅದೇ ರೀತಿಯಾಗಿ 1939, 1945, 1965 ಮತ್ತು 1971 ಹೀಗೆ ಆರು ಹಲವಾರು ಯುದ್ಧಗಳಲ್ಲಿ ಮದ್ರಾಸ್ ಪ್ರೆಸಿಡೆನ್ಸಿಯ ಪರವಾಗಿ ಮತ್ತು ಸ್ವತಂತ್ರ ಭಾರತದ ಪರವಾಗಿ ಯುದ್ಧವನ್ನು ಆಡಿ ಆ ಯುದ್ಧದಲ್ಲಿ ಮಡಿದಂತಹ ಆ ಸೈನಿಕರ ಹೆಸರುಗಳನ್ನು ಕೆತ್ತನೆ ಮಾಡಿ ಅವರಿಗೆ ಒಂದು ಸ್ಮರಣೆಯನ್ನು ಮಾಡಿಕೊಳ್ಳುವಂತಹ ಕೆಲಸವನ್ನು ಮಾಡಲಾಗಿದೆ. ಅಂತಹ ಒಂದು ಪವಿತ್ರವಾದಂತಹ ದೇಶಾಭಿಮಾನ ಮೂಡಿಸುವಂತಹ